ಕೇಂದ್ರ ಸರ್ಕಾರ ಹಣ ಕೊಡ್ರಿರೋದವ್ರು ಅಕ್ಕಿ ಎಷ್ಟು ಕೊಡ್ತೀರ, ನಾವು ದುಡ್ಡು ಕೊಟ್ಟು ಅಕ್ಕಿ ಕೊಂಡ್ಕೋತೀವಿ ಅಂತ ಹೇಳಿದ್ರು ಕೂಡ ಅಕ್ಕಿಯನ್ನ ದಾಸ್ತಾನು ಇಟ್ಕೊಂಡು ಕೊಡ್ತೀವಿ ಅಂತೇಳಿ ಒಪ್ಕೊಂಡು 12ನೇ ತಾರೀಕು ಪತ್ರ ಬರೆದು ಒಪ್ಕೊಂಡು 14ನೇ ತಾರೀಕು ಪತ್ರ ಬರೀತಾರೆ ಕೊಡೋಕ್ಕಾಗಲ್ಲ ಅಂತ ಬರೀತಾರೆ. ಇದು ಒಂದು ಭಾಗ ಅಕ್ಕಿ ಅವ್ರ ಹತ್ರ ಇದೆ. ದಾಸ್ತಾನು ಇಲ್ಲದೆ ಹೋದರೆ ಓಲಿ, ನಾವು ಕಟ್ಟೆ ಕೇಳಿದ್ರೆ ಬೇಡ, ಅಕ್ಕಿ ದುಡ್ಡು ಕೊಡ್ತಾ ಇದ್ದೀವಿ. ನೀವು ಎಷ್ಟು ರೇಟ್ ಇಟ್ಟಿದ್ದೀರಿ ಅಷ್ಟು ರೇಟ್ ಕೊಡ್ತೀವಿ ಅಂತ ಹೇಳಿದ್ದೀವಿ. ಚೌಕಾಸಿನೂ ಕೂಡ ಮಾಡ್ತಾ ಇಲ್ಲ, ಅದಕ್ಕೂ ಅಕ್ಕಿ ಕೊಡೋಕ್ಕೆ ತಯಾರಾಗಿಲ್ಲ. ಅವರು ರಾಜಕೀಯ ಮಾಡ್ತಾ ಇದ್ದಾರೆ, ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ಬಡವರ ಮೇಲೆ ಮಾಡ್ತಕ್ಕಂಥ ಗದಾಪ್ರಹಾರ, ಬಡವರು ಮಾಡ್ತಕ್ಕಂಥ ದ್ರೋಹ ನಂಬರ್ ಒನ್. ನಂಬರ್ ಟೂ, ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, ಅಕ್ಕಿಯನ್ನು ಆಕ್ಷನ್ ಮೂಲಕ ಮಾಡ್ತಾ ಇದ್ದಾರೆ, ಆಕ್ಷನ್ ಮೂಲಕ ಖಾಸಗಿಯವ್ರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ರಾಜ್ಯಗಳು ಪಾರ್ಟಿಸಿಪೇಟ್ ಮಾಡೋಕ್ಕಿಲ್ಲ ಆಕ್ಷನ್ನಲ್ಲಿ. ನೋಡಿ ಹೆಂಗೆ ಅವರ ದುರುದ್ದೇಶ ಇದೆ, ರಾಜ್ಯಗಳು ಪಾರ್ಟಿಸಿಪೇಟ್ ಮಾಡೋಕ್ಕಿಲ್ಲ, ಖಾಸಗಿಯವ್ರು ಪಾರ್ಟಿಸಿಪೇಟ್ ಮಾಡ್ಬೋದು, ಆಕ್ಷನ್ ಮಾಡ್ತಾ ಇದ್ದಾರೆ ಅಕ್ಕಿನ. ಅಂದರೆ ಅವ್ರ ಹತ್ರ ಯಥೇಚ್ಛವಾಗಿ ಅಕ್ಕಿ ಇದೆ ಅಂತ ಅರ್ಥ ಆಯಿತು. ಸೊ ಅಕ್ಕಿ ಇಟ್ಕೊಂಡು ಕೊಡದೇನೆ ನಮ್ಮ ಕಾರ್ಯಕ್ರಮವನ್ನು ಸ್ಕಟ್ಲ್ ಮಾಡಲಿಕ್ಕೆ, ಬಡವ್ರ ಕಾರ್ಯಕ್ರಮಕ್ಕೆ ಕಲ್ಲಾಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ದ್ರೋಹ. ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಯವರು ಮತ್ತು ಬೇರೆಯವರೆಲ್ಲ ಬಿ ಜೆ ಪಿ ಲೀಡರ್ಗಳು ಅಕ್ಕಿ ಕೊಡಲಿ ಇಲ್ಲ ದುಡ್ಡು ಕೊಡಲಿ ಅಂತ ಹೇಳ್ತಾರೆ. ನೀವು ಅಕ್ಕಿ ಇಟ್ಕೊಂಡು ಕೊಡೋದಿಲ್ಲ, ಅಲ್ಲಿ ಹೋಗಿ ಹೇಳ್ರಿ ನೀವು ಸ್ವಲ್ಪ ಅಕ್ಕಿ ಕೊಡಿಸ್ರಿ. ಎಲ್ಲ ಬಿ ಜೆ ಪಿಯವರು ಇಲ್ಲಿದ್ದಾರಲ್ಲ ಕರ್ನಾಟಕದವರು, ಇದು ಬಡವ್ರ ಕಾರ್ಯಕ್ರಮ ಅಪ್ಪ, ಬಡವ್ರ ಕಾರ್ಯಕ್ರಮ ಕೊಡಲಿಕ್ಕೆ ಅಡ್ಡಿ ಬರಬೇಡಿ, ನೀವು ದ್ವೇಷದ ರಾಜಕಾರಣ ಮಾಡೋಕ್ಕೆ ಹೋಗ್ಬಿಡಿ, ಕೊಡ್ರಿ ಅಂತೇಳಿ ಒತ್ತಡ ಹಾಕ್ಬೇಕಲ್ಲ ಕೇಂದ್ರ ಸರ್ಕಾರದವ್ರ ಮೇಲೆ. ನಾನು ಶಾ ಭೇಟಿ ಮಾಡಿದ್ದೆ, ಶಾ ಅವ್ರನ್ನ, ಆಮೇಲೆ ಅಮಿತ್ ಶಾ ಅವ್ರನ್ನ, ಆಮೇಲೆ ನಮ್ಮ ಕೆ ಎಚ್ ಮುನಿಯಪ್ಪನವರು ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಮಾಡಿದರು, ಫುಡ್ ಮಿನಿಸ್ಟರ್ನ. ಅವರು ಕೂಡ ಇಲ್ಲ ಅಂತ ಹೇಳ್ಬಿಟ್ರು ನನಗೆ. ಅಮಿತ್ ಶಾ ಅವ್ರು ಹೇಳಿದ್ರು ನಾನು ಹೇಳ್ತೀನಿ ಅವ್ರಿಗೆ ಅಂತ ಹೇಳಿದ್ರು. ಸೊ ಎಫ್ ಸಿ ಐನವ್ರಿಗೆ ಹೇಳ್ತೀನಿ ಮತ್ತು ಫುಡ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ರು, ಅದೇನು ಆಗಲಿಲ್ಲ. ಸೊ ಅದಕ್ಕೆ ನಾವು ಇವ್ರನ್ನ ಕರೆದಿದ್ದೋ ಎನ್ ಸಿ ಸಿ ಎಫ್, ಆಮೇಲೆ ನೆಫೆಡ್, ಆಮೇಲೆ ಕೇಂದ್ರೀಯ ಭಂಡಾರ್ ಭಂಡಾರ್ ಇವರು ಮೂರು ಮೂರು ಕೂಡ ಕೇಂದ್ರ ಸರ್ಕಾರದ ಏಜೆನ್ಸಿಗಳು. ಇವರಿತ್ರ ಕೊಟೇಷನ್ ಕರೆದಿದ್ದೋ, ಈ ಕೊಟೇಷನ್ನಲ್ಲಿ ನಮಗೆ ಹೆಚ್ಚು ರೇಟ್ ಹಾಕಿದ್ದಾರೆ. ಯಾಕೆಂದರೆ ನಾವು ಏನು ಹೇಳೋದು, ಏಪ್ರಿಲ್ ತಿಂಗಳು ಇದೇ ವರ್ಷ ಎನ್ ಸಿ ಸಿ ಎಫ್ನವರು 32.94 ರೂಪಾಯಿಗೆ ಅಕ್ಕಿ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ. 32.94 ರೂಪಾಯಿಗೆ ಗನಿ ಬ್ಯಾಗ್ನಲ್ಲಿ ಕೊಟ್ಟಿದ್ದಾರೆ. ಗನಿ ಬ್ಯಾಗ್ಗೂ ಪ್ಲಾಸ್ಟಿಕ್ ಬ್ಯಾಗ್ಗೂ ಇರತಕ್ಕಂಥ ವ್ಯತ್ಯಾಸ 70 ಪೈಸೆ. ನಾನು ಹೇಳಿದೆ 70 ಪೈಸೆ ಮೈನಸ್ ಮಾಡಿ, ಯಾಕಂದರೆ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಕೊಡ್ತಾ ಇದ್ದೀರಿ, 70 ಪೈಸೆ ಮೈನಸ್ ಮಾಡಿ 32.24 ರೂಪಾಯಿ ಕೊಡಿ, ಹಿಂದೆ 34.94 ರೂಪಾಯಿ ಕೊಟ್ಟಿದ್ದೀರಿ, ಅದೇ ರೇಟ್ನಲ್ಲಿ ಕೊಡಿ ನಮಗೆ ಅಂತ ಹೇಳಿದ್ರು. ಏಪ್ರಿಲಲ್ಲಿ ಕೊಟ್ಟಿದ್ದೀರಿ, ಯಾಕೆ ನಾಳೆ ಬಿ ಜೆ ಪಿಯವ್ರು ಹೇಳ್ಬೋದು ನಾವು 32.94 ತಗೊಂಡಿದ್ದೋ, ನೀವ್ಯಾಕೆ 34.60 ಪೈಸೆ ಕೊಟ್ಟಿದ್ದೀರಿ ಅಂತ ಹೇಳ್ಬೋದು. ಆ ಕಾರಣಕ್ಕೋಸ್ಕರ ನೋಡಪ್ಪ, ನೀವು ಹಿಂದೆ ಕೊಟ್ಟಿದ್ದೀರಿ ಏಪ್ರಿಲಲ್ಲಿ, ಈಗಲೂ 32.24 ಕೊಡಿ ಅಂತ ಹೇಳೋದು. ಅವರು ಅದಕ್ಕೆ ಕೊಡೋಕ್ಕೆ ತಯಾರಾಗಿಲ್ಲ. ಅದಕ್ಕೆ ಯು ವಿಲ್ ಗೋ ಫಾರ್ ದಿ ಓಪನ್ ಮಾರ್ಕೆಟ್ ಟೆಂಡರ್ಗೆ ಹೋಗ್ತಾ ಇದ್ದೀವಿ, ಟೆಂಡರ್ ಕರಿತಾ ಇದ್ದೀವಿ, ಓಪನ್ ಮಾರ್ಕೆಟಿಂದ ಟೆಂಡರ್. ನಾಳೆನೇ ಆ ಟೆಂಡರ್ ಕರೀಲಿಕ್ಕೆ ಇಳಿದಿಲ್ಲ ನಾನು, ನಂಬರ್ ಒನ್. ನಂಬರ್ ಟೂ, ಇನ್ನು ಮೀನ್ ವೈಲ್ ನಾವು ಪ್ರಾಮಿಸ್ ಮಾಡಿಬಿಟ್ಟಿದ್ದೋ ಜನರಿಗೆ,
ಜುಲೈ 1ನೇ ತಾರೀಕಿನಿಂದ ಅಕ್ಕಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿತ್ತು. ಜುಲೈ 1ನೇ ತಾರೀಕಿನಿಂದ 5 ಕೆಜಿ ಅಕ್ಕಿ ಕೊಡ್ತೀವಿ ಅಥವಾ ಆಹಾರ ಧಾನ್ಯ ಕೊಡ್ತೀವಿ ಅಂತ ಹೇಳಿದ್ದು. ಯಾಕಂದರೆ 5 ಕೆಜಿ ಈಗಾಗಲೇ ಕೇಂದ್ರ ಸರ್ಕಾರ ಕೊಡ್ತದೆ, ಅದ್ರ ಮೇಲೆ 5 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದು. ಒಟ್ಟು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದು. 5 ಕೆಜಿ ಈಗಾಗಲೇ ಕೊಡ್ತಾ ಇರ್ತಕ್ಕಂಥದ್ದು, ಮತ್ತೆ 5 ಕೆಜಿ ಎಕ್ಸ್ಟ್ರಾ. ಯಾಕಂದರೆ ಹಿಂದೆ ನಾವು 7 ಕೆಜಿ ಅಕ್ಕಿ ಕೊಡ್ತಿದ್ದು, ಅದನ್ನು ಕಡಿಮೆ ಮಾಡಿಬಿಟ್ಟಿದ್ರು. ಅದಕ್ಕೆ ಈ ಸಾರಿ ಅದ್ರ ಜೊತೆಗೆ 3 ಕೆಜಿ ಸೇರಿಸಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು. 10 ಕೆಜಿ ಆಹಾರ ಧಾನ್ಯ, 5 ಕೆಜಿ ಕೇಂದ್ರ ಸರ್ಕಾರದಿಂದ ಬರ್ತದೆ, ಇನ್ನು 5 ಕೆಜಿ ನಾವು ಕೊಡಬೇಕಾಗಿತ್ತು. ಆ 5 ಕೆಜಿ ಅಕ್ಕಿ ಸಿಗ್ತಾ ಇಲ್ಲ ಈಗ. ನಾವು ಎಲ್ಲ ಪ್ರಯತ್ನಗಳು ಮಾಡಿದ್ದೀವಿ, ಪಂಜಾಬ್ ಸರ್ಕಾರ, ಛತ್ತೀಸ್ಗಢ ಸರ್ಕಾರ, ತೆಲಂಗಾಣ ಸರ್ಕಾರ, ಆಂಧ್ರ ಸರ್ಕಾರ, ಎಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ನಮ್ಗೆ ಅಕ್ಕಿ ಕೊಡ್ತೀವಿ. ಮತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು 229,000 ಮೆಟ್ರಿಕ್ ಟನ್ ಪ್ರತಿ ತಿಂಗಳು. 229,000 ಮೆಟ್ರಿಕ್ ಟನ್ ಪ್ರತಿ ತಿಂಗಳು ಬೇಕು. ಅಷ್ಟಕ್ಕೆ ಯಾವ ರಾಜ್ಯನೂ ಕೂಡ ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಪಾರದರ್ಶಕವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಓಪನ್ ಮಾರ್ಕೆಟಿಂದ ಟೆಂಡರ್ ಕರೀತಾ ಇದ್ದೀವಿ. ಇದು ಒಂದು. ಇನ್ ದಿ ಮೀನ್ ವೈಲ್ ದಿ ಕ್ಯಾಬಿನೆಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಟುಡೇ, ಟಿಲ್ ಅಕ್ಕಿ ಸಿಕ್ಕವರಿಗೆ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.